ಜೀವನದಲ್ಲಿ ವ್ಯರ್ಥವಾಗಿ ಹೋಯಿತು ನನ್ನ ಜೀವನ. ಈ ರಾಜಕೀಯ ಚದುರಂಗದ ಆಟದಲ್ಲಿ ನಾನೇ ಸಾಮ್ರಾಟ ಎಂದು ಮೆರೆಯಬೇಕಂತ ಹರಿದ ಸರಪಳಿ ಎಂತಾಯಿತು ಇಂದಿನ ರಾಜಕೀಯ. ಆ ಧರ್ಮರಾಜನ ವಂಶವನ್ನೇ ನನ್ನ ಕೈ ಸೆರೆ ಮಾಡಿಕೊಂಡು ಆಗಬೇಕೆಂದರೆ ರಾಜಕೀಯ ರಾತ್ರೋರಾತ್ರಿ 40 ಎಂಎಲ್ಎಗಳು ಮುಂಬೈಗೆ ಹೋಗಿ ಬೆಳಗಾಗುವಷ್ಟರಲ್ಲಿ ಬಿದ್ದು ಹೋಯಿತು ನನ್ನ ಸರ್ಕಾರ. ಏನು ಮಾಡುವುದು? ಆ ಇಂದು ನನ್ನ ತಂಗಿ ಸತ್ತ ದಿನ. ಮಿಡಿ ನಾಗರಂತೆ ಹೆಡೆ ಎತ್ತಿ ಕಚ್ಚಬೇಕಾಗಿದೆ. ಓ ಗಿರಿಜಯನ್ನ ಮಂದಹಾಸದಲ್ಲಿ ಮಲ್ಲಿಗೆಯಂತೆ ಮೆಲ್ಲಗೆ ನದಿಗೆ ಬರುವ ಗಿರಿಜಾಯನ್ನು ಇಂದು ಅವಳ ದೇವ ಸ್ನೇಹ ಸುಖ ಸವಿಯಲೇಬೇಕು. ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ಓ ಗಿರಿಜಾ, ಈ ಹೂವಿನ ಸುವಾಸನೆ ಹೀರಲು ಬಂದ ದುಂಬಿ ನಾನು. ಬಾ ಗಿರಿಜಾ ಬಾ. ದೂರ ಸರಿದು ಮಾತನಾಡು ದುರಾತ್ಮ. ಒಟ್ಟಿ ಹೆಣ್ಣು ಕಾಡಿನಲ್ಲಿ ಸಿಕ್ಕಿದ್ದಾಳಂತ ತಿಳಿದುಕೊಂಡು ಬಾಯಿಗೆ ಬಂದಂತೆ ಮಾತನಾಡಿ ಮುಟ್ಟಲು ಬರಬೇಡ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದುಕೊಂಡು ಬಂದಿಲ್ಲ ಗಿರಿಜಾ. ಈಜ ಸರ್ಪಿದ ಸರ್ಪದಂತೆ ಹೆಡೆ ಎತ್ತಿ ನಿನ್ನೊಂದಿಗೆ ಸರಸವಾಡಲು ಬಂದಿರುವೆನು. ನನ್ನ ಸೇಡೆಂಬ ಜ್ವಾಲಾಗ್ನಿಯಲ್ಲಿ ಇಂದು ನಿನ್ನ ಸೀಲ ಅರ್ಪಿತವಾಗದಿದ್ದರೆ ಅಂದು ತಪ್ಪಿಸಿಕೊಂಡು ಹೋದ ನಿನ್ನ ಸೀಲ ಇಂದು ನಾನದನ್ನು ಹೊರಗೆ ಹಾಕುವುದು ಖಂಡಿತ. ನೋಡಲು ನನ್ನ ತಂದೆ ವಯಸ್ಸಿನಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆಯಾ? ಸುಮ್ಮನೆ ತಂದೆಯಾಗಿ ದೂರ ಸರಿದ್ರೆ ನಿನಗೆ ಒಳ್ಳೇದು, ಇಲ್ಲವಾದ್ರೆ ಹಂದಿಯಂತೆ ನನ್ನನ್ನು ಏನಾದ್ರೂ ಮುಟ್ಟಲು ಮುಂದೆ ಬಂದಿದ್ದೆ ಆದ್ರೆ ಈ ಗರತಿಯ ಶಾಪ ನಿನಗೆ ತಟ್ಟದೇ ಇರುವುದಿಲ್ಲ. ಗರತಿ ಗಂಡನ ಕಣ್ಣಲ್ಲಿ ಮಣ್ಣೆರಚಿ ಮಾವನೊಂದಿಗೆ ಬೀದಿ ಬೀದಿ ಅಲೆಯುತ್ತಾ ತಿರುಗುವ ನೀನಾವ ಗರತಿ. ಸುಮ್ಮನೆ ನಿನ್ನ ಗಂಡ ಕಟ್ಟಿದ ತಾಳೆಯನ್ನು ಬಿಚ್ಚಗೆದು ತಾಳಿ ಅಂದ್ರೆ ತಾಳ್ಮೆಯ ಸಂಕೇತ ಕಣು. ಈ ತಾಳಿಯ ಅದ್ಭುತದ ಶಕ್ತಿ ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಬೊಗಳಬೇಡ. ಗಂಡ ಎಂಥವನೇ ಆಗಿರಲಿ, ಪಾಲಿಗೆ ಬಂದಿದ್ದೆ ಪಂಚಾಮೃತವೆಂದು ಸ್ವೀಕರಿಸಿ ಗಂಡನೊಂದಿಗೆ ಜೀವನ ನಡೆಸಬೇಕು. ಅದೇ ನಿಜವಾದ ಸತಿಯ ಧರ್ಮ. ಅಂಥದ್ರಲ್ಲಿ ನೀ ಏನಾದ್ರೂ ನನ್ನ ಶೀಲವನ್ನ ಮುಟ್ಟಲು ಮುಂದೆ ಬಂದ್ರೆ ನಿನ್ನ ಪಾಲಿಗೆ ಚಂಡಿ ಚಾಮುಂಡಿ ಆಗಿ ನಿನ್ನ ರಕ್ತವನ್ನ ನಾನೇ ಕುಡಿಬೇಕಾಗುತ್ತೆ. ನನ್ನ ಗಂಡ ಸ್ಥಳಕ್ಕೆ ಸವಾಲ್ ಹಾಕಿದೆಯಾ? ದಯವಿಲ್ಲದ ಧನವಂತ ಸಾಕ್ಷಾತ್ ಪಾರ್ವತಿ ಅಂತಿರುವ ನಿನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದೆಯೋ ಚಾಣಲ ನನ್ನ ಮಗನೇ. ಸಾವಿರಾಳಿಯ ಸರ್ದಾರನಿಗೆ ಸವಾಲು ಹಾಕುವನು ನೀನಾವನಲೇ. ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕಿದವರ ಏನು ಬಂದ ಈ ಗಡಿ ನಾಡಿನ ಗಂಡು ಹುಲಿಖನು ನಾನು ಶಂಕರ್. ಇವನು ಬರೀ ಶಂಕರನಲ್ಲ ಯಮಕಿಂಕರ. ನೀನು ಮಂತ್ರಿಯಾಗಿ ಮಾಡಿದ ಕಂತ್ರಿ ಕೆಲಸಕ್ಕೆ ನಿನ್ನನ್ನು ಒದ್ದು ಒಯ್ಯಲು ಬಂದ
ಯಾಸ್ಪಿ ಶಂಕರ್ ಖನೋ ನಾನು ಯಾಸ್ಪಿ ಶಂಕರ್ ಈ ಇನ್ನು ಮೂರು ತಿಂಗಳಲ್ಲಿ ಈ ಗಾದಿಯ ಹೊಡೆದಕ್ಕೆ ಹರಿದು ಹೋಗುವುದು ನಿನ್ನ ಖಾಕಿ ಆಮೇಲೆ ಬೊಕ್ಕದವಿಲ್ಲದ ಲೆಕ್ಕನಿಗೆ ಮೇಲೆ ಬೀಳುವುದು ಜಾಕೆ ಹಾಗಾಗುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ಎಳೆದುಕೊಂಡು ಹೋಗಲು ಬಂದಿರುವೆ ಹುಲಿ ರಾಯನಾಗಿ ನೀನು ಮಂತ್ರಿಯಾಗಿ ಮಾಡಿದ ಕಂತ್ರಿ ಕೆಲಸ ಒಂದ ಎರಡ ಏ ಧನರಾಜ್ ನಿನ್ನ ತಮ್ಮ ಶಶಿಧರನ ಕೊಲೆ ಯಾರು ಮಾಡಿದ್ದಾರೆ ಹೇಳೋ ಬಾಬಾ ಏನು ಶಶಿಧರನ ಕೊಲೆ ಆ ಶಶಿಧರನ ಕೊಲೆ ಯಾರು ಮಾಡಿದ್ದಾರೆಂದು ನಿನಗೆ ಗೊತ್ತಿಲ್ಲವೇ ಆ ಕೊಲೆ ಮಾಡಿ ನಿಮ್ಮನ್ನ ಜೈಲು ಸೇರಿದ್ದಾನೆ ಏ ಧನರಾಜ್ ಆ ಅಪರಾಧವನ್ನು ನೀನೇ ಮಾಡಿ ನನ್ನನ್ನ ಮೇಲೆ ಹಾಕ್ತೇನೋ ನಾ ಲಾಯಕ್ ನನ್ನ ಮಗನೇ ಇದಕ್ಕೆ ಪ್ರತೀಕಾರವಾಗಿ ತೆಗೆದುಕೋ ಈ ಕಾಣಿಕೆ ಏ ನಿಜ ಹೇಳು ನಿನ್ನ ತಮ್ಮನ ಕೊಲೆ ನೀನೇ ಮಾಡಿಲ್ಲವೇ ಸ್ವಂತ ತಮ್ಮನ ಕೊಲೆ ಯಾರಾದರೂ ಮಾಡುತ್ತಾರೆ ಸ್ವಂತ ತಮ್ಮನ ಕೊಲೆಯನ್ನು ಯಾರಾದರೂ ಮಾಡ್ತಾರ ಪಾಪ ಸತ್ಯ ಹರಿಚಂದ್ರನ ಮೊಮ್ಮಗ ಇವನು ಹೆತ್ತ ಮಗಳನ್ನೇ ಲೆಕ್ಕವಿಲ್ಲದಷ್ಟು ಮೋಹಿಸಿದ ನಿನ್ನಂತವನಿಗೆ ಇದೇ ಸರಿಯಾದ ಶಿಕ್ಷೆ ನಾನೇ ಕೊಲೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಏನಿದೆ ಅಂತ ಸಾಕ್ಷಿ ನಿಮ್ಮ ನನ್ನಲ್ಲಿದೆ ಸಾಕ್ಷಿ ಪುರಾವೆ ನಿಮ್ಮ ನೀನು ಹೇಳುವೆಯ ಸಾಕ್ಷಿ ಮಿಸ್ಟರ್ ಧನರಾಜ್ ನನ್ನಲ್ಲಿದೆ ಈ ಸಾಕ್ಷಿ ನಾನು ನಿಮ್ಮ ಅಲ್ಲ ನಿಮ್ಮಂತ ದೇಶ ದ್ರೋಹಿಗಳನ್ನು ಒದ್ದು ಬುದ್ಧಿ ಕಲಿಸಬೇಕೆಂದು ಬಂದ ಸಿಆರ್ಡಿ ಇನ್ಸ್ಪೆಕ್ಟರ್ ಆ ಕೊಲೆ ನೀನೇ ಮಾಡಿರುವುದು ನಿನ್ನ ಧರ್ಮರಾಜ್ ನಿರಾಪರಾಧಿ ನಿನ್ನ ತಂಗಿ ಸುನೀತಾ ಮತ್ತು ನಿನ್ನ ಅಳಿಯರ ಕೊಂದ ಕೊಲೆ ಪಾತಕ ನೀನೇ ತೆಗೆದುಕೋ ಈ ಫೋಟೋ ಅವನ ತಂಗಿ ಮತ್ತು ಅಳಿಯಂದರನ್ನು ಕೊಲೆ ಮಾಡಿದವನು ಅವನಲ್ಲ ಮಿಸ್ಟರ್ ಧನರಾಜ್ ಈ ಎಲ್ಲ ಪ್ರಕರಣಗಳು ಬಯಲಿಗೆದ್ದು ನಿನ್ನ ತಂಗಿ ಈ ಎಂತ ಸೂಳೆ ಎಂಬುದು ಈ ಸಮಾಜದ ಎದುರು ತೋರಿಸಲು ಛಲಗೈದು ಈ ಎಲ್ಲ ಗೂಢಾಚಾರ ಮಾಡಿದ ಧೀರ ಇವನು ನೀನೇ ಒಮ್ಮೆ ನೋಡು ಇದರಲ್ಲಿದೆ ಏನಿದೆ ಅಂತ ಅವಾಗ ಅರ್ಥವಾಗುತ್ತದೆ ಇವನು ಮಾಡಿದ ಸಾಧನೆ ಎಂಥದ್ದು ಅಂತ ಇದು ನಾನು ಮಾಡಿದ್ದಲ್ಲ ಇದು ಮೋಸ ಇದರಲ್ಲೇನು ಮೋಸ ಇದೆ ಇವರೆಲ್ಲರೂ ನನ್ನನ್ನು ಈ ಕೇಸಿನಲ್ಲಿ ಸಿಕ್ಕಾಕಿಸಿಕೊಳ್ಳಲಿಕ್ಕೆ ಇದು ಮಾಡಿದ ಒಳಸಂಚು ಒಳಸಂಚು ರಾಜ್ ಇದು ಒಳಸಂಚಲ್ಲ ದೇವರಂತಿರುವ ನನ್ನ ಕಣ್ಣಲ್ಲಿ ನೀರು ಬರುವಂತೆ ಮಾಡಿ ಅವನಿಂದ ಅವನ ತಮ್ಮಂದಿರನ್ನು ದೂರ ಮಾಡಿ ಅವನನ್ನು ಕೂಲಿ ಆಳಿಗಿಂತ ಕಡೆಯಾಗಿ ಕಂಡೆ ಅಣ್ಣನ ಒಡಲು ಬಂಗಾರದ ಕಡಲು ಎಂದು ನಂಬಿದ ಆ ನನ್ನ ತಮ್ಮಂದಿರ ತಲೆ ಕೆಡಿಸಿ ಊರ ಊರ ಸೂಳೆ ಅಂತಿರುವ ನಿನ್ನ ತಂಗಿಯ ಆಶೆ ತೋರಿಸಿ ನನ್ನ ಮನೆ ಮೂರ ಪಟ್ಟಿ ಮಾಡಿದ ನಿನ್ನಂತವನಿಗೆ ಪದೇ ಪದೇ ನಿನ್ನ ಕೈಗಳಿಗೆ ಶಿಕ್ಷೆ ಅಮ್ಮ ಎಂದು ಏಕೆ ಚೀರುತ್ತಿರುವೆ ಅದೇ ಅಮ್ಮನಂತೆ ನಮ್ಮನ್ನು ತುತ್ತು ಮಾಡಿ ಉಣಿಸಿ ತಿನಿಸಿದ ಆ ನನ್ನ ಧರ್ಮವಂತ ದೇವರಿಗೆ ಕಂಬಕ್ಕೆ ಕಟ್ಟಿ ಹಾಕಿದ ಕೈಗಳು ಇವೆ ಅಲ್ಲವೇ ನಿನಗಿಷ್ಟೆಲ್ಲ ಅನ್ಯಾಯ ಮಾಡಿ ನನ್ನ ತಮ್ಮಂದಿರ ಕೊಲೆಗೆ ಕಾರಣ ಆಗಿ ಅದು ಸಾಲದೆಂದು ಸಾಧ್ವಿ ಶಿರೋಮಣಿ ಅಂತಿರುವ ಈ ನನ್ನ ಹೆಂಡತಿ ಮೇಲೆ ಎರಗಿದ ಇವನ ಘಟ ಉರಿಸದೆ ಬಿಡಲಾರೆ ಆನೆ ಹಾಕಿ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆನ ನೋಡಲೇ ನೋಡು ಈಗ
ಮಾತಲಾದ್ರೂ ಅರ್ಥ ಮಾಡಿಕೊ ನನ್ನ ಗುಣ ಎಂಥದ್ದು ಅಂತ. ಇವನೇ ರೊಚ್ಚಿಗೆದ್ದು ನಿನ್ನ ಘಟ ಉರುಳಿಸಬೇಕಾದವನು, ನಿನ್ನ ರಕ್ಷಣೆ ಮಾಡಲು ಬಂದಿದ್ದಾನೆ. ಈಗಲಾದರೂ ಅರ್ಥ ಮಾಡಿಕೊಳ್ಳೋ ಕತ್ತೆ, ನನ್ನ ಗುಣ ಎಂಥದ್ದು ಅಂತ. ನನ್ನ ಒಡಲು ಬಂಗಾರದ ಕಡಲು, ನನ್ನ ಒಡಲು ಬಂಗಾರದ ಕಡಲು. ನೀನು ಗೆದ್ದು ಬಿಟ್ಟೆ ಧರ್ಮರಾಜ್, ನೀನು ಗೆದ್ದು ಬಿಟ್ಟೆ. ನಾನು ಸೋತು ಹೋದೆ. ನನ್ನ ತಂದೆಯ ಹೇಳಿಕೆ ಮಾತು ಕೇಳಿಕೊಂಡು ನಿನಗೆ ಮಾಡಿದ ಭಾರದ ಅನ್ಯಾಯ ಮಾಡಿದೆ. ನಿನ್ನ ಇಡೀ ಕುಟುಂಬವನ್ನು ಒಬ್ಬೊಬ್ಬರನ್ನು ಒಂದೊಂದು ಕಡೆ ಓಡಿಸಿ ಬೀದಿಯ ಭಿಕ್ಷುಕು, ಇದೆಲ್ಲವನ್ನು ಸಹಿಸಿಕೊಂಡು ನೀನು ಧರ್ಮ ಬಿಡದೆ ನೀನು ಗೆದ್ದು ಬಿಟ್ಟೆ. ನಿನ್ನಂಥವರು ಒಬ್ಬರು ಈ ಊರಲ್ಲಿದ್ದರೆ ಆ ಊರೇ ಅಣ್ಣನ ಒಡಲು ಬಂಗಾರದ ಕಡಲು, ಅಣ್ಣನ ಒಡಲು ಬಂಗಾರದ ಕಡಲು. ನನ್ನನ್ನು ಕ್ಷಮಿಸಿ. ಶ್ರೀಭದ್ರೆ, ಇದೇನು ಮಾಡ್ತಿರ್ವಿ? ಏನಿದೆ ನಿಮ್ಮ ಹುಚ್ಚತನ? ಪಿಸಿ, ಈ ಅಪರಾಧಿ ಧನರಾಜನನ್ನು ಅರೆಸ್ಟ್ ಮಾಡಿಕೊಂಡು ಹೇಸನಿಗೆ ಎಳೆದುಕೊಂಡು ನಡೆಯಿರಿ. ಚೋರರಿಗೊಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಇಂಥ ಕಷ್ಟಕರವಾದ ಕಾರ್ಯದಲ್ಲಿ ನಮಗೆಲ್ಲರಿಗೂ ಯಾವ ರೀತಿ ತೊಂದರೆ ಆಗದಂತೆ ಒಳ್ಳೆ ನಿಷ್ಠೆಯಿಂದ ಕೆಲಸವನ್ನ ಪೂರ್ಣಗೊಳಿಸಿದ್ದೀರಾ. ನಮ್ಮನ್ನೆಲ್ಲರನ್ನ ರಕ್ಷಿಸಿದ ನೀವು ಬರೀ ನನ್ನ ಪಾಲಿಗೆ ಪತಿ ಅಷ್ಟೇ ಅಲ್ಲರಿ, ನಮ್ಮೆಲ್ಲರ ಪಾಲಿಗೆ ಸಾಕ್ಷಾತ್ ದೇವರು. ಆ ಎಲ್ಲ ನಮಸ್ಕಾರ ಈ ನನ್ನ ದೇವರಿಗಿರಲಿ. ನನಗೆ ಸಹಾಯ ಸಹಕಾರ ಕೊಟ್ಟು ಅಂತ ದೇಶ ದ್ರೋಹಿಗಳನ್ನು ಅರೆಸ್ಟ್ ಮಾಡಲು ನನ್ನ ಜೊತೆ ಕೈ ಜೋಡಿಸಿದ ಈ ನಿಂಬಣ್ಣನಿಗೆ ಇರಲಿ ನಿನ್ನ ನಮಸ್ಕಾರ. ಇದೆಲ್ಲ ಧರ್ಮರಾಜಪ್ಪನವರ ಆಶೀರ್ವಾದ ರೀ ಸಾಹೇಬ್ರ. ನಿಮ್ಮಂತೆ ನನಗೂ ಶಾಲೆ ಕಲಿಸಿದ ಋಣ ಇಂದಿಗೆ ತೀರಿತು. ಇದು ಈಗ ಈ ನಾಡಿನ ನಗುವ ದೇವರಾಗಲಿ. ಅವರು ಮೊದಲಿನಂತೆ ಈ ರಾಜ್ಯದ ಭಾರವನ್ನೆಲ್ಲ ನಡೆಸಿಕೊಂಡು ಹೋಗಲಿ. ಯಾಕೆಂದರೆ ಪರಮಾತ್ಮನ ಸಪ್ತ ಸಾಗರಗಳನ್ನು ದುಷ್ಟ ಶ್ರೇಷ್ಠರನ್ನು ಈ ಒಡಲಿನಲ್ಲಿ ಅಡಗಿದ್ದಾರೆ. ಈ ಅಣ್ಣನ ಒಡಲು ಬಂಗಾರದ ಕಡಲು, ಈ ಅಣ್ಣನ ಒಡಲು ಬಂಗಾರದ ಕಡಲು. ಏ ನಿಮ್ಮ ಇದೆಲ್ಲ ಸೋಮೇಶ್ವರನ ಕೃಪೆನೋ? ಹೌದು ನಿಮ್ಮನ, ಇವರೇ ನಮ್ಮ ಬಾಳಿನ ಕಣ್ಣು ಇದ್ದಾಗ ಇವರು ಮಾಡಿದ ತ್ಯಾಗ, ಗಳಿಸಿದ ಪ್ರೀತಿ, ಪ್ರಾಣಿಗಳ ಮೇಲೆ ತೋರಿದ ದಯೆ, ಇದನ್ನೆಲ್ಲ ನಮಗೆ ಕೈ ತುತ್ತು ಮಾಡಿದ ತುತ್ತು ಮಾಡಿ ಉಣಿಸಿದ ಈ ಕೈಗಳು, ಇದನ್ನೆಲ್ಲ ನೆನಪಾದರೆ ಅಣ್ಣನವರ ಹಿಂದಿನ ಪದ ನೆನಪಾಗುತ್ತದೆ. ಜೀನಿನ ಗೂಡು ನಾವಿಲ್ಲ, ಬೇರೆಯಾದರೆ ಜೀನಿಲ್ಲ. ಮನಗಳು ಸೇರಿದರೆ ಅಭಿರುಚಿಯಂತೆ, ತುಂಬಿದ ಮನೆಯಲ್ಲಿ ನಗುವಿನ ನಗುವಿನ ದೊರೆಯಲ್ಲಿ ಏನಿನ ಗೂಡು ನಾವೆಲ್ಲ.
जय जय गुरुवर करुण सागर जय जय गुरुवर करुण सागर सत्य बंधुरा सदाचार पालिसु गुरु संसार सुख पालिसु गुरुवर करुण सागर जय जय गुरुवर जय जय गुरुवर जय जय गुरुवर करुण सागर बोलो भारत माता की बोलो कर्नाटक माता की वंदे वंदे एल्लरिगू शरण शरणार्थी।